ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ಜಿಲ್ಲೆ ಮೈಸೂರು. ಅದರಲ್ಲೂ ಮೈಸೂರು ಹಲವು ಪುಣ್ಯ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆಯೂ ಸಹ ಆಗಿದೆ. ಅದರಲ್ಲೂ ಮೈಸೂರು ಹಲವು ಪುಣ್ಯ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆಯೂ ಸಹ ಆಗಿದೆ. ಈ ಜಿಲ್ಲೆಯಲ್ಲಿರುವ ನಂಜನಗೂಡು ಎಂಬ ಕ್ಷೇತ್ರವೂ ಸಹ ಶ್ರೀ ಕಂಠೇಶ್ವರ ನಂಜುಂಡೇಶ್ವರ ದೇವಸ್ಥಾನದಿಂದಾಗಿ ಪ್ರಸಿದ್ಧಿ ಪಡೆದಿರುವ ಪಟ್ಟಣ. ಕಪಿಲಾ ಅಥವಾ ಕಬಿನಿ ನದಿ ದಡದಲ್ಲಿ ನೆಲೆಸಿರುವ ಈ ಕ್ಷೇತ್ರವು ಭಕ್ತ ವೃಂದದಲ್ಲಿ ದಕ್ಷಿಣ ಕಾಶಿ ಎಂದು ಕರೆಯಲ್ಪಟ್ಟಿದ್ದು ಅತಿ ಪುರಾತನವಾದಂತಹ ಶ್ರೀ ಕಂಠೇಶ್ವರ ದೇಗುಲದಿಂದಾಗಿ ಪ್ರಖ್ಯಾತವಾಗಿದೆ. ನಂಜನಗೂಡು ಬೆಂಗಳೂರಿನಿಂದ 163 ಕಿಲೋಮೀಟರ್ಗಳಷ್ಟು ದೂರವಿದ್ದು ಮೈಸೂರಿನಿಂದ ಕೇವಲ 30 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿದೆ. ನಂಜನಗೂಡು ತನ್ನದೇ ಆದ ರೈಲು ನಿಲ್ದಾಣ ಹೊಂದಿದ್ದು ಮೈಸೂರಿನಿಂದ ಇಲ್ಲಿಗೆ ರೈಲುಗಳು ದೊರೆಯುತ್ತವೆ. ಅಲ್ಲದೆ ಮೈಸೂರು ಒಂದು ಮಹಾನಗರವಾಗಿದ್ದು ಇಲ್ಲಿಗೆ ತಲುಪಲು ಭಾರತದ ಹಲವು ಪ್ರಮುಖ ನಗರಗಳಿಂದ ರೈಲುಗಳು ದೊರೆಯುತ್ತವೆ. ಪುರಾಣದ ಪ್ರಕಾರ ಸುರರು ಹಾಗೂ ಅಸುರರು ನಡೆಸುತ್ತಿದ್ದ ಸಮುದ್ರ ಮಂಥನದ ಸಂದರ್ಭದಲ್ಲಿ ಒಂದು ಸಲ ಅತ್ಯಂತ ಪ್ರಭಾವಶಾಲಿಯಾದ ಕಾರ್ಕೋಟಕ ವಿಷವು ಉತ್ಪನ್ನವಾಯಿತು. ಅದರ ಪ್ರಭಾವದಿಂದ ಇನ್ನು ಜಗತ್ತೇ ನಾಶ ಹೊಂದುವ ಸಂದರ್ಭ ಎದುರಾದಾಗ ಪರಮಶಿವನು ಈ ಅವಘಡವನ್ನು ತಡೆಯುವ ಉದ್ದೇಶದಿಂದ ತಾನೇ ಸ್ವತಃ ಆ ವಿಷವನ್ನು ನುಂಗಿಬಿಟ್ಟ. ನಂತರ ಪಾರ್ವತಿ ದೇವಿಯು ಆ ವಿಷವು ಶಿವನ ದೇಹದಲ್ಲಿ ಪಸರಿಸದಂತೆ ಕುತ್ತಿಗೆ ಹಿಡಿದು ಸರ್ಪವನ್ನು ಸುತ್ತಿದಳು. ಈ ರೀತಿಯಾಗಿ ಶಿವನಿಗೆ ನೀಲಕಂಠ ನಂಜುಂಡೇಶ್ವರ ಎಂದು ಕರೆಯಲಾಯಿತು. ಶಿವನ ಈ ರೂಪವಿರುವ ದೇವಾಲಯವೇ ನಂಜುಂಡೇಶ್ವರ ದೇವಾಲಯ. ಕನ್ನಡದಲ್ಲಿ ನಂಜು ಎಂದರೆ ವಿಷ ಎಂಬ ಅರ್ಥವೂ ಸಹ ಇದೆ. ನಂಜನಗೂಡಿನಲ್ಲಿರುವ ನಂಜುಂಡೇಶ್ವರ ದೇವಸ್ಥಾನವು ಅತಿ ಪುರಾತನವಾದ ದೇಗುಲವಾಗಿದ್ದು ಆಕರ್ಷಕ ಕೀರ್ತನೆಗಳನ್ನು ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ. ವರ್ಷಕ್ಕೆ ಎರಡು ಬಾರಿ ದೊಡ್ಡ ಜಾತ್ರೆ ಹಾಗೂ ಚಿಕ್ಕ ಜಾತ್ರೆಗಳನ್ನು ಇಲ್ಲಿ ಆಯೋಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಜನ ಇಲ್ಲಿ ನೆರೆಯುತ್ತಾರೆ. ದೇವಾಲಯದ ಪ್ರಮುಖ ದೇವತೆಗಳಾದ ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರರ ವಿಗ್ರಹಗಳನ್ನು 5 ಪ್ರತ್ಯೇಕವಾದ ರಥಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಾದಿ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಾರೆ. ನಂತರ ನೆರೆದಿರುವ ಅಸಂಖ್ಯಾತ ಭಕ್ತರು ತೇರನ್ನು ಎಳೆಯುತ್ತಾ ಪಟ್ಟಣದ ಹಾದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ನಂಜನಗೂಡು ಕೇವಲ ಪುಣ್ಯ ಕ್ಷೇತ್ರವಾಗಿರಲಾರದೆ ಹಲವಾರು ವಿಶೇಷತೆಗಳನ್ನು ಸಹ ಹೊಂದಿರುವ ತಾಣವಾಗಿದೆ. ಅಂತಹ ಕೆಲವು ವಿಶೇಷತೆಗಳು ಏನು ಅಂತ ಗಮನಿಸುವುದಾದರೆ, ಈ ಪಟ್ಟಣವು ವಿವಿಧ ರೀತಿಯ ಬಾಳೆಹಣ್ಣುಗಳಿಗಾಗಿಯೂ ಹೆಸರು ಮಾಡಿದೆ. ನಂಜನಗೂಡಿನ ರಸಬಾಳೆ ಎಲ್ಲೆಡೆಯೂ ಲೋಕಪ್ರಿಯವಾಗಿದೆ. ಸಮುದ್ರ ಮಂಥನದಲ್ಲಿ ಶಿವನು ಹಾಲಾಹಲ ವಿಷ ಸೇವಿಸಿದ ಪ್ರಸಂಗದ ನಂತರ ಲಕ್ಷ್ಮೀ ದೇವಿಯು ಉದ್ಭವವಾಗಿ ವಿಷ್ಣುವನ್ನು ಕುರಿತು ವಿವಾಹವಾಗಲು ಬಯಸಿದಳು ಹಾಗೂ ತಂದೆಯ ಆದೇಶದಂತೆ ನಂಜನಗೂಡಿಗೆ ತೆರಳಿ ಶಿವನನ್ನು ಕುರಿತು ತಪಸ್ಸು ಆಚರಿಸಿದಳು. ಇದರಿಂದ ಪ್ರಸನ್ನನಾದ ಶಿವನು ವಿಷ್ಣು ಲಕ್ಷ್ಮಿಯರ ಕಲ್ಯಾಣವನ್ನು ನೆರವೇರಿಸಿದನು. ಮತ್ತೊಂದು ಕಥೆಯ ಪ್ರಕಾರ ಕೇಸಿ ಎಂಬ ಅಸುರನು ಒಂದೊಮ್ಮೆ ಇಲ್ಲಿ ತನ್ನ ಅನಾಚಾರದಿಂದ ಭಯದ ವಾತಾವರಣ ಸೃಷ್ಟಿಸಿದ್ದ. ಒಂದೊಮ್ಮೆ ಶಿವನು ದೈತ್ಯನನ್ನು ಯಜ್ಞಕುಂಡ ತಂದು ಉರಿದು ಬೂದಿಯಾಗಿ ಮಾಡಿದ ನಂತರ ಆ ಬೂದಿಯನ್ನು ಶಿವನು ಸೇವಿಸಿದ. ಆ ಬೂದಿಯ ಪ್ರಭಾವ ಎಷ್ಟಿತ್ತೆಂದರೆ ಸ್ವತಃ ಶಿವನು ಕೆಲ ಕಾಲ ದೈಹಿಕವಾಗಿ ಬಳಲಿದ. ಆದ್ದರಿಂದ ಇಂದಿಗೂ ಸಹ ದೇಹಬಾಧೆ ಇರುವ ಅನೇಕರು ಇಲ್ಲಿಗೆ ಬಂದು ಶಿವನನ್ನು ಕುರಿತು ದೇಹಸ್ಥಿತಿ ಸರಿಹೋಗುವಂತೆ ಪ್ರಾರ್ಥಿಸುತ್ತಾರೆ. ನಂಜನಗೂಡು ಪರಶುರಾಮ ಕ್ಷೇತ್ರವಾಗಿಯೂ ಪ್ರಸಿದ್ಧಿ ಪಡೆದಿದೆ. ತಂದೆಯ ಆದೇಶದ ಮೇರೆಗೆ ತಾಯಿಯ ರುಂಡವನ್ನು ಕಡಿದ ಪಾಪ ಅನುಭವಿಸುತ್ತಿದ್ದ ಪರಶುರಾಮರು ಈ ಕ್ಷೇತ್ರದಲ್ಲಿರುವ ಕಪಿಲ ಹಾಗೂ ಕೌಂಡಿನ್ಯ ನದಿಗಳ ಸಂಗಮದಲ್ಲಿ ತಪಸ್ಸನ್ನು ಆಚರಿಸಿ ಪಾಪ ಮುಕ್ತಿ ಪಡೆದರು. ಅಲ್ಲದೆ ಶಿವನು ಪರಶುರಾಮನ ತಪಸ್ಸಿಗೆ ಮೆಚ್ಚಿ ತನ್ನ ಕೃಪಕಟಾಕ್ಷವನ್ನು ಚಾಚಿದ. ಆದ್ದರಿಂದ ಇಂದಿಗೂ ಸಹ ಭಕ್ತಾದಿಗಳು ನಂಜನಗೂಡಿಗೆ ಭೇಟಿ ನೀಡಿದಾಗ ತಪ್ಪದೆ ಪರಶುರಾಮ ಕ್ಷೇತ್ರ ದರ್ಶನ ಮಾಡಿ ಬರುತ್ತಾರೆ. ಇಲ್ಲದಿದ್ದರೆ ನಂಜನಗೂಡಿನ ಪ್ರವಾಸ ಅಪೂರ್ಣ ಎಂದೇ ಭಾವಿಸಲಾಗುತ್ತದೆ. ಮತ್ತೊಂದು ಘಟನೆಯ ಪ್ರಕಾರ ಟಿಪ್ಪು ಸುಲ್ತಾನನು ನಂಜುಂಡೇಶ್ವರನಿಗೆ ಬಹುವಾಗಿ ಮಾನ್ಯ ನೀಡುತ್ತಿದ್ದ. ಇದಕ್ಕೆ ಒಂದು ಕಾರಣವೂ ಇದೆ. ಅದೇನೆಂದರೆ ಒಮ್ಮೆ ಅವನಿಗೆ ಪ್ರಿಯವಾಗಿದ್ದ ಆನೆಯ ದೃಷ್ಟಿಶಕ್ತಿ ಹೋದಾಗ ಅನೇಕ ಪಂಡಿತ ವೈದ್ಯರುಗಳಿಂದ ಉಪಚಾರ ಮಾಡಿಸಿದ. ಆದರೂ ದೃಷ್ಟಿ ಸರಿ ಹೋಗಲಿಲ್ಲ. ಕೊನೆಗೆ ಆಸ್ಥಾನ ಪಂಡಿತರ ಸಲಹೆಯಂತೆ ಆನೆಯನ್ನು ನಂಜುಂಡೇಶ್ವರ ದೇವಾಲಯಕ್ಕೆ ಕಳುಹಿಸಿ
ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿಸಿ ಪುರೋಹಿತರುಗಳಿಂದ ಯಜ್ಞ ಹವನಾದಿಗಳನ್ನು ಸುಮಾರು 48 ದಿನಗಳ ಕಾಲ ಮಾಡಿಸಿದ. ಆಶ್ಚರ್ಯವೆಂಬಂತೆ ಆನೆಯ ದೃಷ್ಟಿಯು ಮೊದಲಿನಂತಾಗಿ ಟಿಪ್ಪುವಿನ ಖುಷಿಗೆ ಪಾರವೇ ಇಲ್ಲದಂತಾಯಿತು. ನಂತರ ಟಿಪ್ಪು ಈ ದೇವಸ್ಥಾನಕ್ಕೆ ತನ್ನ ಸಂತೃಪ್ತಿಯ ಸಂಕೇತವಾಗಿ ರತ್ನದ ಲಿಂಗಪಚ್ಚಿಯ ಹಾರಗಳನ್ನು ಕಾಣಿಕೆಗಳಾಗಿ ಅರ್ಪಿಸಿದ. ಹಾಗೂ ನಂಜುಂಡೇಶ್ವರನನ್ನು ಹಕೀಂ ನಂಜುಂಡೇಶ್ವರನೆಂದು ಕರೆದ. ಹಕೀಂ ಎಂದರೆ ವೈದ್ಯ ಎಂದರ್ಥ. ಆದ್ದರಿಂದ ಒಮ್ಮೊಮ್ಮೆ ಇಲ್ಲಿನ ನಂಜುಂಡೇಶ್ವರನನ್ನು ವೈದ್ಯ ನಂಜುಂಡೇಶ್ವರ ಎಂಬುದಾಗಿಯೂ ಸಂಬೋಧಿಸಲಾಗುತ್ತದೆ. ನಂಜನಗೂಡಿನಲ್ಲಿರುವ ಮತ್ತೊಂದು ಪ್ರಸಿದ್ಧವಾದ ತಾಣ ಶ್ರೀ ಗುರು ರಾಘವೇಂದ್ರ ಮಠ. ಅತ್ಯಂತ ಪುರಾತನ ಎನ್ನಲಾಗುವ ಕಪಿಲಾ ನದಿಗೆ ಕಟ್ಟಲಾಗಿರುವ ನಂಜನಗೂಡು ಸೇತುವೆ ಇದೊಂದು ರಾಷ್ಟ್ರೀಯ ಸ್ಮಾರಕ ಎಂಬ ಮನ್ನಣೆಯನ್ನು ಗಳಿಸಿದೆ. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರುವ ನಂಜನಗೂಡು ಮೈಸೂರಿನಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದೆ. ಇದು ಕರ್ನಾಟಕದ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ನಂಜನಗೂಡು ಕಪಿಲಾ ನದಿಯ ದಂಡೆಯಲ್ಲಿರುವ ಒಂದು ಪ್ರಮುಖ ಧಾರ್ಮಿಕ ಹಾಗೂ ಐತಿಹಾಸಿಕ ಪಟ್ಟಣವಾಗಿದ್ದು ಇಲ್ಲಿರುವ ಶ್ರೀಕಂಠೇಶ್ವರ ದೇವಾಲಯವು ಇಡೀ ಕರ್ನಾಟಕದಲ್ಲೇ ಬಹಳ ಪ್ರಸಿದ್ಧಿ ಪಡೆದಿದೆ. ನಂಜನಗೂಡು ಪ್ರಸಿದ್ಧವಾಗಿರುವುದು ಶ್ರೀಕಂಠೇಶ್ವರ ದೇವಾಲಯದಿಂದ. ಇದು ಕರ್ನಾಟಕದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಊರಿನ ಪೂರ್ವದ ಅಂಚಿನಲ್ಲಿ ಕಪಿಲಾ ಮತ್ತು ಗುಂಡ್ಲುಹೊಳೆಯ ಸಂಗಮದ ಬಳಿ ಪೂರ್ವಾಭಿಮುಖವಾಗಿದೆ. ನದಿಗಳಲ್ಲಿ ಪ್ರವಾಹ ಬಂದಾಗ ದೇವಾಲಯದಿಂದ ಕೇವಲ 90 ಮೀಟರ್ಗಳಷ್ಟು ದೂರದವರೆಗೆ ಸಂಗಮದಲ್ಲಿ ನೀರು ಬರುತ್ತದೆ. ಶ್ರೀಕಂಠೇಶ್ವರ ದೇವಾಲಯ ದ್ರಾವಿಡ ಶೈಲಿಯ ಕಟ್ಟಡ. ಇದು 117 ಮೀಟರ್ ಉದ್ದ, 48 ಮೀಟರ್ ಅಗಲ ಇದೆ. ಇದರಲ್ಲಿ 147 ಕಂಬಗಳಿವೆ. ಇದನ್ನು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನ ಎನ್ನಲಾಗುತ್ತದೆ. ಇಡೀ ದೇವಾಲಯ ಒಂದು ಕಾಲದ ರಚನೆಯಲ್ಲ. ದೇವಾಲಯದ ಬೆಳವಣಿಗೆಯಲ್ಲಿ ಕನಿಷ್ಠ 4 ಘಟ್ಟಗಳನ್ನು ಗುರುತಿಸಬಹುದು. ಶ್ರೀಕಂಠೇಶ್ವರ ಲಿಂಗ, ಗರ್ಭಗುಡಿ, ಪ್ರದಕ್ಷಿಣಾ ಪಥ ಮತ್ತು ಒಳ ಮಂಟಪ ಬಹು ಪ್ರಾಚೀನವಾದವು. ಈ ಭಾಗವನ್ನು ಗಂಗರ ಅಥವಾ ಚೋಳರ ಕಾಲದಲ್ಲಿ 10ರಿಂದ 11ನೆಯ ಶತಮಾನಗಳಲ್ಲಿ ಕಟ್ಟಿರಬಹುದು ಎಂಬುದನ್ನು ಇದರ ಲಕ್ಷಣಗಳು ಸೂಚಿಸುತ್ತವೆ. ಇದರ ಮುಂಭಾಗದಲ್ಲಿರುವ ಮಂಟಪದಲ್ಲಿ ವಿವಿಧ ಮಾದರಿಯ ಕಂಬಗಳಿವೆ. ಇದನ್ನು ಹೊಯ್ಸಳರ ಕಾಲದಲ್ಲಿ ಸುಮಾರು 13ನೆಯ ಶತಮಾನದಲ್ಲಿ ರಚಿಸಿರಬಹುದೆಂಬುದನ್ನು ಈ ಕಂಬಗಳ ರೀತಿಗಳಿಂದ ಊಹಿಸಬಹುದು. ಈ ಭಾಗದ ಮುಂದಿರುವ ಬಲಿಪೀಠವು ಬಹುಶಃ ಈ ಕಾಲದ್ದಾಗಿದ್ದು ಒಳಗಿನ ಮಹಾದ್ವಾರದ ಕಲ್ಲಿನ ಭಾಗದಲ್ಲಿ ಇಕ್ಕೆಲದಲ್ಲೂ ಹಂಪಿಯ ರಚನೆಗಳನ್ನು ಹೋಲುವ ಕಂಬಗಳಿವೆ. ಮೇಲಿನ ಗಾರೆಯ ಗೋಪುರ ವಿನ್ಯಾಸದಲ್ಲೂ ವಿಜಯನಗರ ಶೈಲಿಯನ್ನು ಗುರುತಿಸಬಹುದು. ದೇವಾಲಯದಲ್ಲಿ ಕೃಷ್ಣ ದೇವರಾಯನ ಒಂದು ದತ್ತಿ ಶಾಸನವು ಇರುವುದರಿಂದ ಈ ಮಹಾದ್ವಾರ ಮತ್ತು ಗೋಪುರ ಅವನ ಕಾಲದ ರಚನೆ ಇರಬಹುದು ಎನ್ನಲಾಗುತ್ತದೆ. ದೇವಾಲಯದಲ್ಲಿ ಸುಮಾರು 200 ಹೆಚ್ಚು ವಿಗ್ರಹಗಳು ಪ್ರತಿಷ್ಠಾಪಿತವಾಗಿವೆ. ಇವುಗಳಲ್ಲಿ ಅರ್ಧದಷ್ಟು ಲಿಂಗಗಳು. ನಂಜುಂಡೇಶ್ವರ ಲಿಂಗ ಹಳೆಯದು, ಪೀಠಯುತವಾಗಿ ಸುಮಾರು 9 ಮೀಟರ್ ಎತ್ತರವಿದೆ. ಇತರ ಲಿಂಗಗಳ ಪೈಕಿ ಹೆಚ್ಚಿನವು ಬೇರೆ ಬೇರೆ ಕಾಲಗಳಲ್ಲಿ ಸ್ಥಾಪಿತವಾದವು. ಹೆಚ್ಚಿನವು ಪ್ರಾಕಾರದ ಗೋಡೆಗೆ ಸೇರಿದಂತಿರುವ ಒಳಸಾಲಿನಲ್ಲಿವೆ. ಗರ್ಭಗುಡಿಯ ಸಭಾ ಮಂಟಪದಲ್ಲಿಯೂ ದೇವಾಲಯದ ಈಶಾನ್ಯ ಮತ್ತು ವಾಯುವ್ಯ ಭಾಗದ ಕೋಣೆಗಳಲ್ಲಿಯೂ ಅಲ್ಲಲ್ಲಿ ಬಿಡಿಬಿಡಿಯಾಗಿಯೂ ಕೆಲವು ಲಿಂಗಗಳು ಸ್ಥಾಪಿತವಾಗಿವೆ. ನಾರಾಯಣ ಮತ್ತು ಪಾರ್ವತಿ ಗುಡಿಗಳಲ್ಲಿರುವ ಮೂಲ ವಿಗ್ರಹಗಳು ಸುಮಾರು 13ರಿಂದ 14ನೆಯ ಶತಮಾನದವು. ಪಾರ್ವತಿ ಸುಂದರ ಶಿಲ್ಪ, ಇದರಲ್ಲಿ ಹೊಯ್ಸಳ ಶೈಲಿಯ ಛಾಯೆಯನ್ನು ಕಾಣಬಹುದು. ಉತ್ಸವ ವಿಗ್ರಹದ ಗುಡಿಯ ನೇರ ಎದುರಿನಲ್ಲಿ ಪ್ರತ್ಯೇಕಗೊಳಿಸಿರುವ ಒಂದು ಕೋಣೆಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ 4 ಪತ್ನಿಯರ ಆಳೆತ್ತರದ ವಿಗ್ರಹಗಳನ್ನು ಇಡಲಾಗಿದೆ. ಒಡೆಯರ ಕಾಲದ ವ್ಯಕ್ತಿ ಶಿಲ್ಪಗಳಲ್ಲಿ ಇವು ಅತ್ಯುತ್ತಮವಾದವು. ಬಸವನಕಟ್ಟೆಯ ಪಕ್ಕದಲ್ಲಿರುವ ಸುಮಾರು 1.2 ಮೀಟರ್ ಎತ್ತರದ ನಂದಿ ಈ ದೇವಾಲಯದ ಬಹು ಭವ್ಯ ಶಿಲ್ಪ. 1644ರಲ್ಲಿ ದಳವಾಯಿ ವಿಕ್ರಮರಾಯ ಇದನ್ನು ಸ್ಥಾಪಿಸಿದರು ಎಂಬುದು ಇಲ್ಲಿನ ಪೀಠದ ಮೇಲಿನ ಶಾಸನದಿಂದ ತಿಳಿಯುತ್ತದೆ. ಈ ದೇವಾಲಯ ವರ್ಷವಿಡೀ ದೇಶದ ವಿವಿಧ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಸೋಮವಾರ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ. ಪ್ರತಿ ಹುಣ್ಣಿಮೆಯಂದು ರಾತ್ರಿ ರಥೋತ್ಸವ ನಡೆಯುತ್ತದೆ. ಅಲ್ಲದೆ ಇಲ್ಲಿ 2 ವಾರ್ಷಿಕ ಜಾತ್ರೆಗಳಾಗುತ್ತವೆ. ಅಕ್ಟೋಬರ್ ನವೆಂಬರ್ನಲ್ಲಿ ತ್ರಿರಥ ಜಾತ್ರೆ ನಡೆದರೆ ಮಾರ್ಚ್ ಏಪ್ರಿಲ್ನಲ್ಲಿ ಪಂಚರಥ ಜಾತ್ರೆ ನಡೆಯುವುದು. ಇನ್ನು ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಾಲಯವಲ್ಲದೆ ಪರಶುರಾಮ, ಚಾಮುಂಡೇಶ್ವರಿ, ಸತ್ಯನಾರಾಯಣ, ದತ್ತಾತ್ರೇಯ, ಗಣಪತಿ ಮೊದಲಾದ ದೇವಾಲಯಗಳು ಕೂಡ ಇವೆ. ದೇವಾಲಯವನ್ನು ಸಂದರ್ಶಿಸದಿದ್ದಲ್ಲಿ ನಂಜನಗೂಡಿನ ಯಾತ್ರೆ ಅಪೂರ್ಣವೆಂದೇ ಹೇಳಲಾಗುತ್ತದೆ.
ನಂಜನಗೂಡಿನಲ್ಲಿ ಶಂಕರ ವೀರಶೈವ ಮತ್ತು ಮಾಧ್ವ ಸಂಪ್ರದಾಯದ ಮಠಗಳಿವೆ ರಾಘವೇಂದ್ರ ಸ್ವಾಮಿ ಮಠ ಪ್ರಾಚೀನವಾದದ್ದು ಇದನ್ನು 15ನೇ ಶತಮಾನದಲ್ಲಿ ವಿಭುದೇಂದ್ರ ತೀರ್ಥರು ಸ್ಥಾಪಿಸಿದರು ಎನ್ನಲಾಗುತ್ತದೆ ಈ ಪಟ್ಟಣವು ಇಲ್ಲಿ ನೆಲೆಗೊಂಡಿರುವ ದೈವವಾದ ನಂಜುಂಡೇಶ್ವರನಿಂದ ನಂಜನಗೂಡು ಎಂದು ಹೆಸರು ಪಡೆಯಿತು ಕ್ಷೀರಸಾಗರ ಮಂಥನ ಮಾಡಿದಾಗ ಹೊರಬಂದ ವಿಷದಿಂದ ಭೂಮಿಯ ಜೀವ ಸಂಕುಲವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ಕುಡಿದು ನಂಜುಂಡನಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದನು ಎಂಬ ಪ್ರತೀತಿ ಇದೆ ಇಲ್ಲಿ ಮಾಡುವ ತೀರ್ಥ ಸ್ನಾನ ಮತ್ತು ದೈವದ ದರ್ಶನ ಪಾಪ ವಿಮೋಚಕ ಗುಣವುಳ್ಳದೆಂದು ಹೇಳಲಾಗುತ್ತದೆ ಇದು ಮುಖ್ಯ ವ್ಯಾಪಾರ ಕೇಂದ್ರವಾಗಿದೆ ಇಲ್ಲಿ ಬಟ್ಟೆ ಗಿರಣಿ ಕಾಗದದ ಕಾರ್ಖಾನೆ ಔಷಧ ಮತ್ತು ಸುಗಂಧ ದ್ರವ್ಯಗಳ ಕಾರ್ಖಾನೆ ಅಕ್ಕಿ ಗಿರಣಿಗಳು ಮತ್ತು ಮರ ಕೊಯ್ಯುವ ಕಾರ್ಖಾನೆಗಳು ಇವೆ ರೇಷ್ಮೆ ವ್ಯಾಪಾರ ಸ್ವಲ್ಪ ಮಟ್ಟಿಗೆ ನಡೆಯುತ್ತದೆ ರೇಷ್ಮೆ ನೂಲುವ ಉದ್ಯಮವೂ ಕೂಡ ಇಲ್ಲಿದೆ